ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ರವಿ ಮಲ್ಲಾಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ರವಿ ಮಲ್ಲಾಡ್. ಹೌದು ಫ್ರೆಂಡ್ಸ್, ಅರ್ಧದಲ್ಲಿ ನಿಂತಹ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ 8 ಮತ್ತೆ ಮರುಪ್ರಸಾರವಾಗಲು ಸಿದ್ಧವಾಗ್ತಾ ಇದೆ. ಇದೇ ಜೂನ್ 21 ಮರುಪ್ರಸಾರವಾಗಲಿದೆ ಅಂತ ಬಲ ಮೂಲಗಳಿಂದ ತಿಳಿದು ಬಂದಿದೆ. ಮತ್ತು ಈ 12 ಕಂಟೆಸ್ಟೆಂಟ್ಗಳ ಜೊತೆಗೆ ಇನ್ನೂ 2 ಕಂಟೆಸ್ಟೆಂಟ್ ಕೂಡ ಈ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಬರಲಿದ್ದಾರಂತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ವ್ಯಾಕ್ಸಿನೇಷನ್ಸ್ನ ಮುಗಿಸಲಾಗಿದೆಯಂತೆ. ಮತ್ತು ಈ 2ನೇ ಆವೃತ್ತಿಯಲ್ಲಿ ಬಿಗ್ ಬಾಸ್ ಇನ್ನೂ ಕೇವಲ 28 ದಿನಗಳ ಮಾತ್ರ ಬಾಕಿ ಇತ್ತು. ಆದರೆ ಮತ್ತೆ ಮರುಪ್ರಸಾರದಲ್ಲಿ 50 ದಿನಗಳ ಕಾಲ ಬಿಗ್ ಬಾಸ್ ರಿಯಾಲಿಟಿ ಶೋಗಳನ್ನು ನಡೆಸ್ತಿದ್ದಾರಂತೆ. ಮತ್ತು ಇದೇ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಇತಿಹಾಸದಲ್ಲಿ 72 ದಿನ ಬಿಗ್ ಬಾಸ್ ಮನೆಯಲ್ಲಿದ್ದು ಮತ್ತೆ ಕೆಲವು ದಿನ ಹೊರಗಡೆ ಇದ್ದು ಮತ್ತೆ ಬಿಗ್ ಬಾಸ್ ಮನೆಗೆ ಬಂದು ಬರ್ತಿದ್ದಾರೆ. ಎಲ್ಲರೂ ಯಾರ್ಯಾರಷ್ಟು ಅಂತ ಏನೇನಂತ ತಿಳ್ಕೊಂಡು ಮತ್ತೆ ಬಿಗ್ ಬಾಸ್ ಶೋಲಿಗೆ ಬರ್ತಿದ್ದಾರೆ. ಮತ್ತೆ ಯಾರ್ಯಾರು ಎಂಟರ್ಟೈನ್ಮೆಂಟ್ ಝೋನ್ ಹೇಗೇಗಿತ್ತು, ಯಾವ್ಯಾವ ಕಪಲ್ಸು ಮತ್ತೆ ಹೆಂಗೆಂಗೆ ಒಂದಾಗ್ತಾರೋ ಅನ್ನೋದು ನೋಡೋಣ ಈ ಸತಿ ಬಿಗ್ ಬಾಸ್ನಲ್ಲಿ. ನಾನು ಕೂಡ ಒಬ್ಬ ಬಿಗ್ ಬಾಸ್ ಅಭಿಮಾನಿ. ನೋಡೋಣ ಫ್ರೆಂಡ್ಸ್, ಈ ಸತಿ ಬಿಗ್ ಬಾಸ್ ರಿಯಾಲಿಟಿ ಶೋ ಮತ್ತೆ ಮರುಪ್ರಸಾದ ರಿಯಾಲಿಟಿ ಶೋ ಹೇಗಿರುತ್ತಂತ. ಬಿಗ್ ಬಾಸ್ ಇತಿಹಾಸದಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ ಅರ್ಧಕ್ಕೆ ನಿಂತು ಮತ್ತು ಅದೇ ಕಂಟೆಸ್ಟೆಂಟ್ಗಳು ಬಂದು ಆಟ ಆಡ್ತಿರಬಹುದೇ, ಮೊಟ್ಟ ಮೊದಲು ಹೇಗಿರುತ್ತೆ ಎಂಟರ್ಟೈನ್ಮೆಂಟ್ ಅಂತ ನೋಡೋಣ. ವೆರಿ ಕುತೂಹಲವಾಗಿದೆ. ನಾನು ಕೂಡ ಒಬ್ಬ ಬಿಗ್ ಬಾಸ್ ಅಭಿಮಾನಿ. ನೀವು ಬಿಗ್ ಬಾಸ್ ಅಭಿಮಾನಿಗಿದ್ರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ಥರ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ಗೋಸ್ಕರ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜಯ ಹಿಂದ್, ಜೈ ಕರ್ನಾಟಕ ಮಾತೆ.